ಫ್ರೆಂಡ್ಸ್, ಎ ಬಿ ಕೆ ಹ್ಯಾಬಿ ಐಡಿಯಾಸ್ಗೆ ಸ್ವಾಗತ. ರಾಜಸ್ಥಾನ್ ಡೈರಿನಲ್ಲಿ ನಾವು ಮುಂದಿನ ಪಯಣವನ್ನು ಮಧ್ಯ ರಾಜಸ್ಥಾನದ ಸಿಟಿ ಜೋಧ್ಪುರ್ಗೆ ಮಾಡ್ತಾ ಇದ್ದೀವಿ. ಈ ಜೋಧ್ಪುರ್ ಪ್ರದೇಶವನ್ನು ಮೊದಲು ಮಾರ್ವಾರ್ ಅಂತ ಕರೀತಾ ಇದ್ರು. ಮಾರ್ವಾರ್ ಹೇಳೋದು ಒಂದು ರಾಜ್ಯದ ಹೆಸರು ಸ್ವತಂತ್ರ ಬರೋದಕ್ಕಿಂತ ಮೊದಲು. ಮಾರ್ವಾರಿಂದ ಬಂದ ಜನವನ್ನು ನಾವು ಮಾರ್ವಾಡೀಸ್ ಅಂತ ಕರಿತೀವಿ. ನಾವು ಜೈಪುರ್ ಸಿಟಿಯಿಂದ ಟ್ರಾವೆಲ್ ಮಾಡಿ ಮಂಡೋರಿಗೆ ಬಂದ್ವಿ. ಜೈಪುರದ ವಿಡಿಯೋಗಳು 3 ವಿಡಿಯೋಗಳಿದೆ, ಅದನ್ನು ನೀವು ನೋಡಿಲ್ಲ ಅಂದರೆ ಐ ಬಾಕ್ಸಲ್ಲಿದೆ, ನೋಡಿ. ಸುಮಾರು 12-13 ಶತಮಾನದಲ್ಲಿ ಈ ಜಾಗವನ್ನು ಗುರ್ಜರ ಮತ್ತು ಪ್ರತಿಹರ ವಂಶಸ್ಥರು ಆದಮೇಲೆ ಈ ಪ್ರದೇಶದಲ್ಲಿ ರಾಥೋರ್ಸ್ ಅವರು ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಗುರ್ಜರ ಮತ್ತು ಪ್ರತಿಹರ ರಾಜರು ಕರ್ನಾಟಕದ ರಾಷ್ಟ್ರಕೂಟರ ಸಾಮಂತ ರಾಜರಾಗಿದ್ದರು. ಇವರಾದಮೇಲೆ ಈ ಪ್ರದೇಶವನ್ನು ರಾಥೋರ್ ವಂಶಸ್ಥರು ಆಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ರಾಥೋರ್ ವಂಶಸ್ಥರನ್ನು ರಾಷ್ಟ್ರಕೂಟರ ಒಂದು ಸಂತಾನ ಅಂತಲೇ ಹೇಳಲಾಗುತ್ತೆ. ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಇದು ಯಾವುದೋ ಟೆಂಪಲ್ ಅಲ್ಲ, ಇದು ರಾಥೋರ್ ರಾಜರ ಸಮಾಧಿಗಳು. ನೀವು ಹೋಗ್ತಾ ಇರೋದು ಅತ್ಯಂತ ಸುಂದರವಾದ ಒಂದು ಸಮಾಧಿ, ಟೆಂಪಲ್ ರೀತಿಯಲ್ಲೇ ಕಾಣುತ್ತೆ ನಮಗೆ ಇದು. ಇದು ಯಾರ ಸಮಾಧಿ ಅಂದರೆ ರಾಜ ಅಜಿತ್ ಸಿಂಗ್ ಅವರ ಸಮಾಧಿ. ಈ ಮಂಡೋರ್ನಲ್ಲಿ ಯಾವುದೇ ರೀತಿ ಕೋಟೆ ಯಾವುದು ಕಾಣಸಿಗಲ್ಲ, ಯಾಕೆಂದರೆ ಅದೆಲ್ಲದೂ ಹಾಳಾಗಿ ಉಳಿದಿರೋದು ಕೆಲವೊಂದು ಸಮಾಧಿಗಳು ಮಾತ್ರ. ಈ ಜಾಗವನ್ನು ಮಂಡೋರ್ ಗಾರ್ಡನ್ ಅಂತ ಕರೀತಾರೆ. ಇಲ್ಲಿನ ಆರ್ಕಿಟೆಕ್ಚರು ಬಹಳ ಫೇಮಸ್ ಇದೆ, ಅದನ್ನು ನೋಡೋದೇ ಒಂದು ರೀತಿ ಕಣ್ಣಿಗೆ ಮಜಾ ಬರುತ್ತೆ. ಮಂಡೋರ್ನ ಮತ್ತೊಂದು ವಿಶೇಷ ಅಂದರೆ ಇಲ್ಲಿ ರಾವಣನ ದೇವಸ್ಥಾನ ಇದೆ. ಇಲ್ಲಿನ ಬ್ರಾಹ್ಮಿನ್ಸು ರಾವಣನನ್ನು ತಮ್ಮೂರಿನ ಅಳಿಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ.
ಸುಂದರವಾದ ಕಂಬದ ಹೆಸರು ಏಕ್ತಂಬ ಮಹಲ್ ಅಂತ. ನೀವು ಇಲ್ಲಿ ನೋಡಿದರೆ ಎಲ್ಲಾ ಕಡೆ ಸುಂದರವಾದ ಕಟ್ಟಡಗಳು ಕಾಣುತ್ತೆ. ಈ ಕಟ್ಟಡಗಳು ಮೊದಲೇ ಹೇಳಿದಂತೆ ಯಾವುದೇ ಟೆಂಪಲ್ ಅಲ್ಲ, ಅರಮನೆ ಅಲ್ಲ, ಇದು ಕೇವಲ ಸಮಾಧಿಗಳು, ಮೇನ್ಲಿ ರಾಥೋರ್ ರಾಜರ ಸಮಾಧಿಗಳು. ಸುಮಾರು ವರ್ಷಗಳ ಕಾಲ ಮಂಡೋರ್ ಮಾರ್ವಾರ್ನ ರಾಜಧಾನಿಯಾಗಿತ್ತು. ಇಲ್ಲಿನ ರಾಜರು ಬಲಿಷ್ಠರು ಕೂಡ ಆಗಿದ್ದರು. 15ನೇ ಶತಮಾನದ ಹೊತ್ತಿಗೆ ಈ ಮಂಡೋರನ್ನು ಆಳ್ತಾ ಇದ್ದಿದ್ದು ರಾವ್ ರಣಮಲ್. ರಾವ್ ರಣಮಲ್ ಪಕ್ಕದ ರಾಜ್ಯ ಮೇವಾರ್, ಮೇವಾರ್ದ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದ. ರಣಮಲ್ನ ಅಕ್ಕ ನನ್ನ ಮೇವಾರದ ರಾಜನಿಗೆ ಕೊಟ್ಟು ಮದುವೆ ಮಾಡಲಾಗಿರುತ್ತೆ. ಮೇವಾರದ ರಾಜ ಅಷ್ಟು ಬಲಿಷ್ಠರಾಗಿಲ್ಲದೆ ಇರೋ ಕಾರಣದಿಂದ ರಣಮಲ್ ಮೇವಾರದ ಅಡ್ಮಿನಿಸ್ಟ್ರೇಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಹೀಗೆ ಒಂದು ದಿನ ಮೇವಾರದಲ್ಲಿ ಒಂದು ಗಾಸಿಪ್ ಸ್ಟಾರ್ಟ್ ಆಗುತ್ತೆ. ಅದೇನಪ್ಪ ಅಂದರೆ ರಣಮಲ್ ಮೇವಾರವನ್ನು ತನ್ನ ರಾಜ್ಯದ ಜೊತೆ ಸೇರಿಸ್ಕೊಂಡು ರಾಥೋಡ್ ಸಂಸ್ಥಾನವನ್ನು ಇಲ್ಲಿ ವಿಸ್ತರಿಸ್ತಾನೆ ಹೇಳಿ ಒಂದು ಗಾಸಿಪ್ ಸ್ಟಾರ್ಟ್ ಆಗುತ್ತೆ. ಅದು ಅಲ್ಲಿನ ಸಣ್ಣ ರಾಜ ರಾಜಕುಮಾರ ರಾಣಾ ಕುಂಭನಿಗೆ ಗೊತ್ತಾಗುತ್ತೆ. ಅವನು ಮುಂದೆ ಬಲಿಷ್ಠ ರಾಜನಾಗ್ತಾನೆ ರಾಣಾ ಕುಂಭ. ಅವನು ರಣಮಲ್ನನ್ನು ಕೊಂದುಬಿಡ್ತಾನೆ. ಅದೇ ಸಮಯದಲ್ಲಿ ರಣಮಲ್ನ ಮಗ ರಾವ್ ಜೋಧ ಕೂಡ ಅವನ ಜೊತೆ ಇರ್ತಾನೆ. ಅವನು ಹೇಗೋ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಕಾನಾರ್ಗೆ ಬಂದು ಅಲ್ಲಿ ಆಶ್ರಯ ಪಡಿತ. ರಾವ್ ಜೋಧ ತುಂಬ ಪರಿಶ್ರಮದಿಂದ ಸುಮಾರು ವರ್ಷಗಳ ಕಾಲ ರಾಣಾ ಕುಂಭನ ಜೊತೆ ಯುದ್ಧ ಮಾಡಿ ಕೊನೆಗೆ ಮಂಡೋರನ್ನು ವಶಪಡಿಸ್ಕೊಳ್ತಾನೆ. ಮಂಡೋರನ್ನು ವಶಪಡಿಸಿಕೊಂಡ ರಾವ್ ಜೋಧನಿಗೆ ಒಂದು ಸಮಸ್ಯೆ ಎದುರಾಗುತ್ತೆ. ಅದೇನಪ್ಪ ಅಂದರೆ ಮಂಡೋರ್ ಒಂದು ಬಯಲು ಪ್ರದೇಶ, ಅದು ಸುರಕ್ಷಿತ ಪ್ರದೇಶ ಅಲ್ಲ ಅಂತ ಗೊತ್ತಾಗುತ್ತೆ. ಆಗ ಅವನು ತನ್ನ ರಾಜಧಾನಿಯನ್ನು ಮಂಡೋರಿಂದ ಈ ಗುಡ್ಡದ ಮೇಲ್ಗಡೆ ಇರೋ ಪ್ರದೇಶಕ್ಕೆ ಸ್ಥಳಾಂತರಿಸ್ತಾನೆ. ಅದರ ಸುತ್ತನೂ ಒಂದು ನಗರವನ್ನು ಕಟ್ತಾನೆ. ಆ ನಗರವನ್ನು ಅವನು ಜೋಧ್ಪುರ್ ಅಂತ ಹೆಸರಿಡ್ತಾನೆ. ನಾವು ಎದುರುಗಡೆ ನೋಡ್ತಾ ಇದ್ದೀವಲ್ಲ, ಇದು ರಾವ್ ಜೋಧ ಕಟ್ಟಿರೋವಂಥ ಒಂದು ಕೋಟೆ. ಇದನ್ನು ಮೆಹರಾನ್ಗಢ್ ಫೋರ್ಟ್ ಅಂತ ಕರೀತಾರೆ. ಇದು ಇಡೀ ರಾಜಸ್ಥಾನದಲ್ಲೇ ಅತ್ಯಂತ ಸುಂದರವಾದ ಮತ್ತು ಬೃಹದಾಕಾರವಾದ ಕೋಟೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದು ರಾವ್ ಜೋಧ ಕಟ್ಟಿರೋವಂಥ ಜೋಧ್ಪುರ್. ಸುಮಾರು ಮನೆಗಳು ಇಲ್ಲಿ ಬ್ಲೂ ಕಲರಿಂದ ಪೇಂಟ್ ಮಾಡಲಾಗಿದೆ. ಆದ್ದರಿಂದ ಈ ನಗರವನ್ನು ಬ್ಲೂ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಮೊದಲು ಬರೇ ಬ್ರಾಹ್ಮಣರು ಮಾತ್ರ ಈ ಕಲರನ್ನು ಯೂಸ್ ಮಾಡ್ತಾಯಿದ್ರು. ಅದಾದ ಮೇಲೆ ಸೂರ್ಯನಿಂದ ರಕ್ಷಣೆ ಪಡೆಯಲು ಸುಮಾರು ಜನ ಈ ಕಲರನ್ನು ಯೂಸ್ ಮಾಡ್ತಾ ಬಂದರು. ಸೊ ದಟ್ ಎಂಟೈರ್ ಸಿಟಿ ಒಂದು ರೀತಿ ಬ್ಲೂ ಕಲರಿಂದ ನೋಡೋ ಸ್ಥಿತಿ ಬಂತು. ಆದ್ದರಿಂದ ಇದನ್ನು ಬ್ಲೂ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ನೀವು ನೋಡ್ತಿದ್ದೀರಲ್ಲ, ಇದು ಮಾಡರ್ನ್ ಡೇ ಜೋಧ್ಪುರ್. ಜೋಧ್ಪುರ್ನ ಓಲ್ಡ್ ಸಿಟಿ. ಓಲ್ಡ್ ಸಿಟಿ ಅಂದರೆ ಇದು ಒಂದು ಕಾಲದಲ್ಲಿ ಕೋಟೆಯನ್ನು ಒಳಗೊಂಡಿತ್ತು. ಜೋಧ್ಪುರ ಬೆಳೆದಂತೆ ಆ ಕೋಟೆಯನ್ನು ಒಡೆದು ನಗರವನ್ನು ವಿಸ್ತಾರ ಮಾಡಲಾಯಿತು. ಈಗ ಎದುರುಗಡೆ ನೋಡ್ತಾ ಇರೋದು ಸರ್ದಾರ್ ಮಾರ್ಕೆಟ್ ಅಂತ. ಇದು ಕೋಟೆಯ ಬಾರ್ಡರ್ ಆಗಿತ್ತು ಒಂದು ಕಾಲದಲ್ಲಿ, ಈಗ ಕೋಟೆ ಇಲ್ಲ. ಎದುರುಗಡೆ ನೋಡ್ತಾ ಇರೋದು ಕ್ಲಾಕ್ ಟವರ್. ಕ್ಲಾಕ್ ಟವರನ್ನು ತೀರಾ ಇತ್ತಿತ್ತಲಾಗೆ ಕಟ್ಟಿರೋದು, ಸುಮಾರೊಂದು 100 ವರ್ಷ ಹಳೆಯದು ಅಷ್ಟೇ.
ನೀವು ಜೋಧ್ಪುರದ ಎಲ್ಲಿಂದ ನೋಡಿದರೂ ಮೆಹರಾನ್ಗಢ್ ಫೋರ್ಟು ಕಾಣಸಿಗತ್ತೆ. ಯಾಕೆಂದರೆ ಅದು ಭಾಳ ಎತ್ತರದಲ್ಲಿ ಕಟ್ಟಿರುವಂಥ ಫೋರ್ಟು. ಇದು ಕ್ಲಾಕ್ ಟವರ್ ಸುತ್ತಮುತ್ತಲಿನ ಪ್ರದೇಶ. ನೀವೀಗ ನೋಡ್ತಾ ಇರೋದು ಜೋಧ್ಪುರ್ ಓಲ್ಡ್ ಸಿಟಿಯಲ್ಲಿರೋ ಒಂದು ಸ್ಟೆಪ್ ವೆಲ್ನ ನಮ್ಮಲ್ಲಿ ಬಾವ್ಡಿ ಅಂತ ಕರೀತಾರೆ. ಇದು ಗುಜರಾತ್ನಲ್ಲಿ ಭಾಳ ಫೇಮಸ್ಸು. ಮಾರ್ವಾರ್ನ ಒಂದು ರಾಣಿ ಗುಜರಾತಿಂದ ಬಂದಿರ್ತಾರೆ. ಆ ರಾಣಿ ಈ ಜೋಧ್ಪುರ್ನಲ್ಲಿರೋ ಹೆಂಗಸರಿಗೆ ಈಸಿ ಆಗಲಿ ಅಂತ ಈ ಸ್ಟೆಪ್ ವೆಲ್ಲನ್ನು ಗುಜರಾತ್ ಮಾದರಿಯಲ್ಲಿ ಕಟ್ಟಿರ್ತಾಳೆ. ಇಲ್ಲಿಗೆ ಮಂಡೋರ್ ಗಾರ್ಡನ್ ಮತ್ತು ಜೋಧ್ಪುರ್ ಸಿಟಿಯ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮೆಹರಾನ್ಗಢ್ ಫೋರ್ಟ್, ಜಸ್ವಂತಾಡ ಮತ್ತು ಉಮೇದ್ ಭವನ್ ಪ್ಯಾಲೇಸ್ನ ವಿಡಿಯೋವನ್ನು ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.